ಮೈಸೂರು ನ್ಯೂಸ್ 21 ಗೆ ಸ್ವಾಗತ. ನಾನು ಆಯಿಷಾಬಾಯಿ. ಇಂದಿನ ಪ್ರಮುಖ ಸುದ್ದಿ ವಿಷಯ. ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಕೆಆರ್ ಆಸ್ಪತ್ರೆ ಮೈಸೂರು, ಯೂನಿಟಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಹಕಾರ ಇಸ್ಲಾಮಿಕ್ ಟ್ರಸ್ಟ್ ಸಂಸ್ಥೆ ಮೈಸೂರು 125ನೇ ಉಚಿತ ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ದೀಪಕ್ ಕೆ ಸಂಪಾದಕರು ಪ್ರಜಾಭಾರತ ಹಾಗೂ ಅಧ್ಯಕ್ಷರು ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘ ಮೈಸೂರು ಶ್ರೀ ಡಾಕ್ಟರ್ ರವಿಶಂಕರ್ ಹಿರಿಯ ವಕೀಲರು ಎಂಎ ಎಲ್ಎಲ್ಎಂ ಪಿಎಚ್ಡಿ ಶ್ರೀ ಡಾಕ್ಟರ್ ಸತೀಶ್ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಕೆಆರ್ ಆಸ್ಪತ್ರೆ ಎಂಎಂಸಿ ಅಂಡ್ ಆರ್ಐ ಶ್ರೀ ಡಾಕ್ಟರ್ ಪ್ರಕಾಶ್ ಸಹ ಪ್ರಾಧ್ಯಾಪಕರು ಕೆಆರ್ ಆಸ್ಪತ್ರೆ ಎಂಎಂಸಿ ಅಂಡ್ ಆರ್ಐ ಶ್ರೀ ಡಾಕ್ಟರ್ ಚೇತನ್ ಕುಮಾರ್ ಎಂಕೆ ಹಿರಿಯ ಶಸ್ತ್ರಚಿಕಿತ್ಸಕರು ಹಾಗೂ ಮುಖ್ಯಸ್ಥರು ಜಿಲ್ಲಾ ಸಂಚಾರಿ ಕಣ್ಣಿನ ಚಿಕಿತ್ಸಾ ಘಟಕ ಕೆಆರ್ ಆಸ್ಪತ್ರೆ ಎಂಎಂಸಿ ಅಂಡ್ ಆರ್ಐ ಇನ್ನು ಹಲವರು ಉಪಸ್ಥಿತರಿದ್ದರು. ಪ್ರಿಯ ವೀಕ್ಷಕರೇ, ನಮ್ಮ ವಾಹಿನಿ ವತಿಯಿಂದ ಮತ್ತೊಮ್ಮೆ ಮನವಿ. ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಿ ಕೊರೋನಾ ಮುಕ್ತರಾಗಿರಿ. ನಮ್ಮ ಮೈಸೂರು ನ್ಯೂಸ್ 21 ವಾಹಿನಿ ಪ್ರಿಯ ವೀಕ್ಷಕರೇ, ಕೆಳಗೆ ಕಾಣುವ ನೀಲಿ ಬಣ್ಣದ ಲಿಂಕ್ ಅನ್ನು ಟಚ್ ಮಾಡಿ ಈ ದಿನದ ನೈಜ ಸುದ್ದಿಯನ್ನು ವೀಕ್ಷಿಸಿ. ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು. ಕಾರ್ಯಕ್ರಮ ನಡೆದಿದೆ ಮೈಸೂರು ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಕೆಆರ್ ಆಸ್ಪತ್ರೆ ವತಿಯಿಂದ ಮತ್ತು ಯೂನಿಟಿ ಚಾರಿಟೇಬಲ್ ಟ್ರಸ್ಟ್ ಸಹಾರ ಟ್ರಸ್ಟ್ ಸಂಸ್ಥೆಗಳ ಈ ಸಹಯೋಗದೊಂದಿಗೆ ಇಲ್ಲಿವರೆಗೂ ಏನೋ 125 ಶಿಬಿರಗಳನ್ನು ಮಾಡಿದ್ದೀವಿ. ಉಚಿತ ನೇತ್ರ ತಪಾಸಣೆ ಹಾಗೂ ಕೊರೆ ಶಸ್ತ್ರ ಚಿಕಿತ್ಸಾ ಶಿಬಿರಗಳು ಇದು ಹೊರಗಡೆ ನಾವು ಮಾಡಿಸ್ಬೇಕಂದ್ರೆ ಸಾರ್ವಜನಿಕರು ಕನಿಷ್ಠ ಅವರಿಗೆ 20,000 ರಿಂದ 60,000 ರೂಪಾಯಿವರೆಗೂ ಖರ್ಚಾಗುತ್ತೆ. ಅದು ಅಂಥ ಒಂದು ಸಂದರ್ಭದಲ್ಲಿ ನಾವು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಮತ್ತು ಈ ಏನು ಒಂದು ಕೊಳತಿ ಇದು ಸ್ಲಮ್ ಏರಿಯಾಗಳಿರುತ್ತೆ ಅಂಥ ಕಡೆ ಜನರನ್ನ ನಾವು ಗುರುತಿಸಿ ಇದು ಕೆ ಆರ್ ಆಸ್ಪತ್ರೆ ಜಿಲ್ಲಾ ನೇತ್ರ ಸಂಚಾರಿ ಘಟಕ ಅಲ್ಲಿ ಭಾಳ ವ್ಯವಸ್ಥಿತವಾಗಿ ಹಾಗೂ ತಜ್ಞರು ವೈದ್ಯರುಗಳು ಅಲ್ಲಿ ಇರ್ತಾರೆ. ಎಲ್ಲ ರೀತಿಯ ಅವರಿಗೆ ಉಚಿತವಾಗಿ ಸೌಲಭ್ಯಗಳನ್ನ ಸಿಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಜಿಲ್ಲಾ ನೇತ್ರ ಸಂಚಾರಿ ಚಿಕಿತ್ಸಾ ಘಟಕ ಕೆ ಆರ್ ಆಸ್ಪತ್ರೆಗೆ ಕೆ ಆರ್ ಆಸ್ಪತ್ರೆ ಅವರ ಸಹಯೋಗದೊಂದಿಗೆ ಈ ಒಂದು ನೇತ್ರ ಶಸ್ತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸುತ್ತಾ ಬಂದಿದ್ದೀವಿ. ಈಗ ತಮ್ಗೆ ಗೊತ್ತಿರೋ ಹಾಗೆ ಈಗ 125 ಉಚಿತ ನೇತ್ರ ಶಸ್ತ್ರ ಚಿಕಿತ್ಸಾ ಶಿಬಿರಗಳನ್ನ ನಾವು ಯಶಸ್ವಿಯಾಗಿ ನಡೆಸಿದ್ದೀವಿ. ಅದಕ್ಕೆ ನಮಗೆ ಕೆ ಆರ್ ಆಸ್ಪತ್ರೆ ನೇತ್ರ ಚಿಕಿತ್ಸಾ ಘಟಕ ಬಹಳ ಅನುಕೂಲಗಳನ್ನು ಮಾಡಿಕೊಡುತ್ತೆ, ಮಾರ್ಗದರ್ಶನ ಕೊಡುತ್ತೆ ಮತ್ತು ಬಹಳ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಕೂಡ ಕೈ ಜೋಡಿಸ್ತೀವಿ. ಇದು ಸಾರ್ವಜನಿಕರು ಯಾರು ಇದಕ್ಕೆ ಅರ್ಹರಿದ್ದಾರೋ ಹಣ ಖರ್ಚು ಮಾಡಿ ಇದನ್ನು ಚಿಕಿತ್ಸೆಯನ್ನು ಪಡೆದೇ ಇರ್ತಾರೋ ಅಂಥವರು ಇದನ್ನು ಇಂಥ ಒಂದು ಅವಕಾಶಗಳನ್ನ ಉಪಯೋಗಿಸ್ಕೋಬೇಕು. ಮತ್ತು ಸಾರ್ವಜನಿಕರಲ್ಲೂ ಕೂಡ ಇದು ಈ ವಿಷಯ ಮಾಧ್ಯಮಗಳ ಮೂಲಕ ಕೂಡ ಸಹ ಇದು ಜನರಿಗೆ ತಲುಪಬೇಕು. ಏನಾಗ್ತಾ ಇದೆ, ಎಲ್ಲ ಅವಕಾಶ ಸಿಗ್ತಾ ಇದೆ ಅಂತ. ಯಾಕಂದರೆ ಈಗಲೂ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಆಸ್ಪತ್ರೆಯಲ್ಲಿ ಈ ಥರ ನಡೆಯುತ್ತೆ. ಒಳ್ಳೆ ಡಾಕ್ಟರ್ಗಳು ಇರ್ತಾರೆ ಅಲ್ಲಿ, ತಜ್ಞರು ವೈದ್ಯರುಗಳು ಇರ್ತಾರೆ, ಒಳ್ಳೆ ಚಿಕಿತ್ಸೆ ಸಿಕ್ಕುತ್ತೆ, ಅದು ಉಚಿತವಾಗಿ ಸಿಕ್ಕುತ್ತೆ. ಇದನ್ನು ಇಂಥ ಅನುಕೂಲಗಳನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು ಅಂತ ನಮ್ಮ ಸಂಸ್ಥೆಯ ಮೂಲಕ ನಾವು ಹೇಳ್ತಾ ಇದ್ದೀವಿ.
ಸರ್ ಇದು 125ನೇ ಕ್ಯಾಂಪ್ ಕಂಪ್ಲೀಟ್ ಮಾಡಿದಿರಾ ಸೋ ಎಷ್ಟು ವರ್ಷದಿಂದ ಈ ಕ್ಯಾಂಪ್ ನಡೆಸ್ತಿದಿರಾ ಸುಮಾರು 10ರಿಂದ 12 ವರ್ಷದ ಇಂದ ಆಗಿದೆ ಪ್ರಾರಂಭ ಮಾಡಿದಂತ ಈ ಕ್ಯಾಂಪ್ಗಳು ಇವತ್ತು 125ಕ್ಕೆ ತಲುಪಿದೆ ಥ್ಯಾಂಕ್ ಯು ಸರ್ ನೋಡಿ ನಮ್ಮಲ್ಲಿ ಜಿಲ್ಲಾ ಸಂಚಾರಿ ನೇತ್ರ ಶಸ್ತ್ರಚಿಕಿತ್ಸಾ ಘಟಕ ಅಂತ ಏನಿದೆ ಸುಮಾರು 40 ಇಯರ್ಸ್ ಇಂದನೂ ನಾವು ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಬಂದಿದ್ದೀವಿ ಲಾಸ್ಟ್ 20 ಇಯರ್ಸ್ ಇಂದ ಯೂನಿಟಿ ಚಾರಿಟೇಬಲ್ ಟ್ರಸ್ಟ್ ಅಂತ ಅವರು ನಮ್ಮ ಜೊತೆ ಸಹಾಯಾರ್ಥದಿಂದ ಅವರ ಜೊತೆ ಸೇರ್ಕೊಂಡು ನಾವು ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ತಪಾಸಣೆ ಹಾಗೂ ಶಿಬಿರ ಎರಡನ್ನೂ ಮಾಡ್ತಾ ಇದ್ದೀವಿ ಯಾರು ಪೇಷಂಟ್ಸ್ ಇರ್ತಾರೆ ಬಡವರು ದೀನದಲಿತರು ಇರ್ತಾರೆ ಬ್ಯಾಕ್ವರ್ಡ್ ಏರಿಯಾಸ್ ಅಲ್ಲಿ ಇರ್ತಾರೆ ಅಂತರೇ ನಮ್ಮ ಪ್ರೈಮ್ ಫೋಕಸ್ ಆಗಿ ಅವರನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿ ಅವರ ಲೆನ್ಸ್ ಹಾಕೊಟ್ಟು ವಾಪಸ್ ಕನ್ನಡಕ ಡ್ರಾಪ್ಸ್ ನ ಕೂಡ ನಾವು ಕರ್ಕೊಂಡು ಹೋಗಿ ಬಿಡುವಂತ ಕೆಲಸನ ತುಂಬಾ ದಿಸ್ತಿಂದ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಅಧ್ಯಕ್ಷರಾದಂತ ನೂರ್ ಮರ್ಚೆಂಟ್ ಸರ್ ಫಯಾಜ್ ಸರ್ ಶೋಕತಲಿ ಸರ್ ಇವರು ಎಲ್ಲರೂ ಸೇರ್ಕೊಂಡು ಅದಕ್ಕೆ ನಾವು ಯಾವಾಗಲೇ ಹೇಳಿ ಪರ್ಟಿಕ್ಯುಲರ್ ಡೇಟ್ ಹೇಳಿದ್ರೆ ಆಯ್ತು ಸರ್ ಇವತ್ತಿನ ದಿನ ನಾವು ಕ್ಯಾಂಪ್ ಮಾಡೋಣ ಅಂತ ಎಲ್ಲ ವ್ಯವಸ್ಥೆನೂ ಅವರೇ ಮಾಡೋರು ಯಾರು ಪೇಷಂಟ್ಸ್ ಗೆ ಊಟನೇ ಆಗಲಿ ಕುಡಿಯೋದಕ್ಕೆ ನೀರೇ ಆಗಲಿ ಅದಕ್ಕೆ ಬೇಕಾದಂತ ಶಾಮಿಯಾನಗಳು ಚೇರ್ಗಳು ಕುರ್ಚಿಗಳು ಏನೇನಿದೆ ಎಲ್ಲ ಎಕ್ಸ್ಪೆನ್ಸಸ್ ಅವರೇ ಇದನ್ನ ಮಾಡ್ಕೊಂಡು ಬಡ ಜನರಿಗೆ ಒಳ್ಳೆದಾಗಲಿ ಅಂತ ಅವರು ಯೂನಿಟಿ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಯುನೈಟ್ ಆಗಿ ಬಡವರು ಯಾರಿದ್ದಾರೆ ಎಲ್ಲರಿಗೂ ನಾವು ಈಕ್ವಾಲಿಟಿ ಆಗಿ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಕೂಡ ಈಗ ನಾವು ಕೋವಿಡ್ ಇಂದ್ರಿಂದ ಎರಡು ಅಲೆಯಿಂದನೂ ಸ್ವಲ್ಪ ಎಫೆಕ್ಟ್ ಆಗಿದೆ ಆದರೂ ಕೂಡ ಎದೆಗೊಂದಿದೆ ಅದೇ ಟೈಮ್ ಅಲ್ಲೂ ಕೂಡ ಎಲ್ಲರಿಗೂ ಆರ್ಟಿಪಿಸಿಆರ್ ಸಾಮಾಜಿಕ ಅಂತರ ಈ ಮಾಸ್ಕ್ ಸ್ಯಾನಿಟೈಸರ್ ಏನು ಸರ್ಕಾರದ ಇತಿಮಿತಿಗಳು ಇದ್ದಾವೆ ಅದರಲ್ಲೂ ಕೂಡ ನಾವು ತುಂಬಾನೇ ವರ್ಕ್ ಮಾಡಿದ್ದೀವಿ ಇನ್ನು ಮುಂದೆ ಇನ್ನೊಂದು ವರ್ಷದಲ್ಲಿ 125 ಏನಿದೆ ಅದನ್ನ 200 ಕ್ಯಾಂಪ್ ಕ್ರಾಸ್ ಮಾಡೋ ಅಂತ ದೇಹನ ನಾವು ಹೊಂದಿದ್ದೀವಿ ಅದನ್ನೆಲ್ಲ ಮಾಡೋದಕ್ಕೆ ಎಲ್ಲರೂ ಸಹಕಾರದಿಂದ ಸರ್ ನಿಮ್ಮ ಹೆಸರು ಡಾಕ್ಟರ್ ಚೇತನ್ ಕುಮಾರ್ ಅಂತ ಸೀನಿಯರ್ ಐ ಸರ್ಜನ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಫ್ ಐ ಸರ್ಜರೀಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜಿ ಹಮೇ ಜೋ ಹೈ ಮೈ ಯೂನಿಟಿ ಚಾರಿಟೇಬಲ್ ಟ್ರಸ್ಟ್ ಕಾ ಸೆಕ್ರೆಟರಿ ಹೂ ತೋ ಮೇರೆ ಸದರ್ ನೂರ್ ಮರ್ ಮರ್ಚೆಂಟ್ ಹೈ ಔರ್ ಮೇರೆ ನಾಯಬ ಸೆಕ್ರೆಟರಿ ಶೋಕತ್ ಅಲಿ ಹೈ ನಾಯಬ ಸದರ್ ಹಮಾರೆ कुमार सामी है तमाम मेरे जो टीम है ये टीम जो है हमें पूरे गाँव में यानी मैसूर डिस्ट्रिक्ट के अंदर अब तक 125 कैंप हमें चलाए हैं 125 कैंप इस तरह तो चलाए हैं कि किसी के पास जाकर हमने किसी को तकलीफ नहीं दिए ये ऐसी कैंप है कि आप हमारी मेहनत हमें करते हुए खुद हमें जाकर उनके घर घर बोलकर उनको लेकर कर हमने उनका ऑपरेशन कराना वो हमारी यूनिटी चैरिटेबल ट्रस्ट में हमारी एक कैफियत हो गई है कहीं से भी हमारे पास यूनिटी चैरिटेबल ट्रस्ट में जो है तमिलनाडु से बेंगलुरु से कहीं चामराजनगर से मंडिया से यहाँ से सब फोन आते हैं कि आपका यूनिटी चैरिटेबल ट्रस्ट का कैंप कब है देखिए 25 तारीख को हमारी आज 25वीं कैंप आज हमारी मुकम्मल जो है 25 तारीख को हमारी 25वीं कैंप हो रही है इसलिए हमारी गवर्नमेंट की जानिब से आज हमारा सम्मान किया गया जो इसके बाद भी हमें अच्छे से अच्छे ये यूनिटी चैरिटेबल ट्रस्ट की जानिब से आएंगे कैंप ही नहीं दूसरे भी हमें हमारे सदर साहब हमारे दूसरे भी कैंप चलाने के लिए इरादा किए हैं इंशाल्लाह आप दुआ कहेंगे तो हमें अच्छे से अच्छे दूसरे भी काम करने के लिए तैयार रहेंगे हमारे चेतन कुमार साहब ने हमारे सदर साहब ने स्टेज पर कहा कि मुझे भी एक फख्र की बात है कि उस दिन वो ईदगाह में जो कैंप चली जो 18 पेशेंट जो उस टाइम पर हॉस्पिटल में कैंप में ऑपरेशन नहीं करने हुए तो चेतन साहब मुझको बोले फयाज भाई तुम डरो मत मैं जितने पेशेंट हैं उनको मेरे हाथ के पैसे मेरे खुद मेरे पैसे डाल के सबको उनके घर का ऑपरेशन करा कर भेजूंगा उनके पैसों में उनके साथ उनके जाकर उन्होंने पीजी हॉस्पिटल के अंदर उन्होंने ऑपरेशन किया दूसरे दिन सुबह उनके घरों को पूरे 18 लोग गए इंशाल्लाह वो बहुत आसानी है जो वो भी मुझको बोले कि मैं पूरों तमाम पेशेंटों को गोल्डन लेंस डाला हुआ हूँ ये बहुत बड़ी फख्र की बात है ये हमारी यूनिटी चैरिटेबल ट्रस्ट की एक शान है ये शान नहीं है पूरे मैसूर की एक शान है कि 125 कैंप कोई भी आज तक माई का लाल नहीं चलाया है ये खुद हमें मेहनत से हमारा खाना पानी सब छोड़कर और किसी के पास हमने पैसे नहीं लिए हैं कोई भी हमारे पास आकर हमको पूछ सकते हैं कि हमारे यूनिटी चैरिटेबल ट्रस्ट के जितने भी हमारे साथी आए मेंबर्स हैं तमाम के पास आकर पूछ सकते हैं कि हमारी यूनिटी चैरिटेबल ट्रस्ट ऐसी है कि हमारी तुम तमाम की दुआ है और आप जो 21 न्यूज़ वाले ऐसे आकर यहाँ पर आप बैठकर
जो हमारा इंतज़ार करते हुए आपने जो न्यूज़ में लेने के लिए आज जो बैठे, आपका हम तमाम हमारी कमेटी की जानिब से, यूनिटी चैरिटेबल ट्रस्ट की जानिब से और हॉस्पिटल की जानिब से मैं धन्यवाद कहता हूँ और मेरी भी मुबारकबाद कहता हूँ। आप इसी तरह आप चलाएँ न्यूज़ अपनी, करणा न्यूज़ बहुत अच्छी रहती है। आप हजरात हमारी जो न्यूज़ है उनका बहुत खुशी हुई।